ಕನ್ನಡಪ್ರಭದಲ್ಲಿ ಫ್ರಂಟ್ ಪೇಜ್ನಲ್ಲಿ ರಾರಾಜಿಸ್ತಾ ಇದೆ. ನಿನ್ನೆ ನಡೆದಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸುಂದರವಾದಂತಹ ದೃಶ್ಯ. ಯೋಗ ದಿನದಂದು ಎರಡೆರಡು ಗಿನ್ನಿಸ್ ದಾಖಲೆಯ ಯೋಗ ನಡೆದಿರುವಂಥದ್ದು, ಅದರ ಡೀಟೇಲ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. 1.10 ಲಕ್ಷ ಜನರಿಂದ ಸೂರ್ಯ ನಮಸ್ಕಾರ ನಡೆದಿದೆ, ಅಂದರೆ 1,10,000 ಜನರಿಂದ. ಹಾಗೆಯೇ 1.15 ಲಕ್ಷ ಜನರಿಂದ ಯೋಗಾಭ್ಯಾಸ ರಾಜಸ್ಥಾನದ ಕೋಟಾದಲ್ಲಿ ನಡೆದಿರುವಂಥದ್ದು, ಅದರ ಬಗ್ಗೆ ಡೀಟೇಲ್ಸ್ ಇದೆ. 4ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹೇಗೆ ನಡೀತು, ಜೊತೆಗೆ ಒಳಪುಟದಲ್ಲೂ ಕೂಡ ಹೇಗೆ ಯೋಗಮಯವಾಗಿತ್ತು ನಿನ್ನೆ ಇಡೀ ರಾಜ್ಯ, ಜೊತೆಗೆ ನಮ್ಮ ದೇಶಾದ್ಯಂತ, ಹಾಗೆಯೇ ವಿದೇಶಗಳಲ್ಲೂ ಹೇಗಿತ್ತು, ಎಲ್ಲದರ ಡೀಟೇಲ್ಸನ್ನು ಕಂಪ್ಲೀಟ್ ಆಗಿ ಎಸ್. ಇದರ ಜೊತೆಗೆ ಕನ್ನಡಪ್ರಭದ ವರದಿಯ ಫಲಶ್ರುತಿ, ಮಂಡ್ಯದ ನಾಲೆಗಳಿಗೆ ನೀರು ಬಿಡೋದಕ್ಕೆ ತಕ್ಷಣವೇ ಕ್ರಮ ತೆಗೆದುಕೊಳ್ಳೋದಕ್ಕೆ CM ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಕನ್ನಡಪ್ರಭ ಈ ಕುರಿತಾಗಿ ವರದಿ ಪ್ರಸಾರ ಮಾಡಿತ್ತು. ಸದ್ಯಕ್ಕೆ ಮಂಡ್ಯದ ರೈತರಿಗೆ ಇದು ಖಂಡಿತವಾಗಿಯೂ ಸಿಹಿ ಸುದ್ದಿ. ಈ ಕುರಿತಾಗಿ ಡೀಟೇಲ್ ವರದಿಯನ್ನು ಮೊದಲನೇ ಪುಟದಲ್ಲಿ, ಮುಂದುವರೆದಂತೆ 12ನೇ ಪುಟದಲ್ಲಿ ನೋಡಬಹುದು. ಎಸ್, ಹಾಗೆಯೇ ಇನ್ನು ಒಳಪುಟದಲ್ಲಿ ತಾವು ಗಮನಿಸುವುದಾದರೆ ಅಮಿತ್ ಶಾ ಅವರ ಸಂದರ್ಶನ, ಅವರು ಹಿಂದಿ ಚಾನಲ್ಗೆ ಒಂದು ಕೊಟ್ಟಿರೋದು, ಕಾಶ್ಮೀರ ಸರ್ಕಾರ ದಿಢೀರಾಗಿ ಬೀಳಿಸಿದ್ದೇಕೆ, ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅಮಿತ್ ಶಾ. BJPಯ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದ ವೇದಿಕೆಯಲ್ಲಿ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಕೂಡ ಒಗ್ಗಟ್ಟಾಗಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದೀರಿ. ಮದುವೆಯಾಗೋದಕ್ಕೆ 21 ವರ್ಷ ಆಗಿರಬೇಕು ಅನ್ನೋಂಥ ನಿಯಮ ಇದೆ. 1 ವರ್ಷದ 21 ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿ ಇದೋ ನೋಡಿ 21 ಆಯಿತು ಅಂತ ಮದುವೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಅಮಿತ್ ಶಾ ಕೇಳಿದ್ದಾರೆ. ಈ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಇರುವಂಥದ್ದು ಓದಿಯ ಸಂದರ್ಶನವನ್ನು. ಎಸ್, ಇನ್ನು ತಮಾಷೆಯಲ್ಲ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಜಪಾನ್ನಲ್ಲಿ 3 ನಿಮಿಷ ಮುಂಚೆ ಊಟಕ್ಕೆ ಹೋದಂತಹ ಕಾರ್ಮಿಕನಿಗೆ ದಂಡ ಹಾಕಲಾಗಿದೆಯಂತೆ. ಯಾಕೆ ಏನು ಅನ್ನೋದನ್ನು ತಮಾಷೆಯಲ್ಲ ಭಾಗದಲ್ಲಿ ನೀವು ನೋಡಬಹುದಾಗಿದೆ. ಇದರ ಜೊತೆಗೆ ಬಹಳಷ್ಟು ಸುದ್ದಿಗಳು ನಿಮಗೆ ಕನ್ನಡಪ್ರಭದಲ್ಲಿ ಕಾಯ್ತಾ ಇವೆ. ಎಲ್ಲವನ್ನ ಮಿಸ್ ಮಾಡಿಕೊಳ್ಳದೆ ಓದಿ.